ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳೇನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಬೆಳಗಾವಿಯ ವಿಮಾನ ನಿಲ್ದಾಣದ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಅಂತ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಅವರು ವಾರ್ನಿಂಗ್ ಮಾಡಿದ್ದಾರೆ. ಬೆಳಗಾವಿ ವಿಮಾನ ನಿಲ್ದಾಣದ ಟರ್ಮಿನಲ್ ನಿರ್ಮಾಣ ಆಗ್ತಾ ಇದೆ, ಹೊಸ ಟರ್ಮಿನಲ್, ಇದನ್ನ ಶೀಘ್ರವೇ ಪೂರ್ಣಗೊಳಿಸಿ ಅನುಕೂಲ ಆಗುವಂತೆ ಮಾಡಿ ಅಂತ ಸೂಚನೆಯನ್ನ ಸಹ ಕೊಟ್ಟಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಸಂಸದರು ಅನ್ನೋದನ್ನ ಕೇಳೋಣ. Bathroom is also not possible. Perfect. That's what you are saying at this point of time. Perfect. Right. Okay. So whatever is your proposal, you please forward to us. And I will be officially taken with the air portal. And I will be taken. The land on which the defense sits. And any, I agree for even an inch of land, it is only with the actions permission of the MOD. But that we are also agree. That we are also agree. And we are also going to agree. ಗೋಕಾಕ್ ನಗರದಲ್ಲಿರುವಂತಹ ಮಹಾಲಕ್ಷ್ಮಿ ಬ್ಯಾಂಕ್ ನಲ್ಲಿ ಭಾರಿ ಅವ್ಯವಹಾರ ನಡೆದಿದೆ. ಕೋಟ್ಯಾಂತರ ರೂಪಾಯಿ ನಡೆದಂತಹ ಅವ್ಯವಹಾರವನ್ನ ಪೊಲೀಸರು ಬಿಟ್ಟು ಇದೀಗ ಸಿಐಡಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ಅಂತ ಅಧಿಕೃತವಾಗಿ ಎಸ್ಪಿ ಆಗಿರುವಂತಹ ಭೀಮಾಶಂಕರ್ ಗುಳೇತ್ ಅವರು ಇದೀಗ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಅಧಿಕಾರಿಗಳು ಅನ್ನೋದನ್ನ ಕೇಳೋಣ. ಅದು ಅವ್ರದ್ದು ಠೇವಣಿ ಮತ್ತೆ ಅದೇನಿದೆ ಅದ್ರ ಮಾಹಿತಿಯನ್ನು ಕೂಡ ನಾವು ಸಂಗ್ರಹಿಸ್ತಾ ಇದ್ದೀವಿ. ಠೇವಣಿದಾರಿಗೆ ಏನು ಸಪೋರ್ಟ್ ಬೇಕು ಲೀಗಲ್ ನಾವು ಅದನ್ನು ಕೊಡ್ತೀವಿ. 14 ಜನ ಒಬ್ಬರು ಇಲ್ಲ ಊರಲ್ಲಿ. ನಮ್ಮ ಟೀಮ್ ಅಲ್ಲೇ ಬ್ಯಾಂಕಲ್ಲೇ ಇದೆ, ಅವರೆಲ್ಲ ಮಾಹಿತಿ. ಅವ್ರ ಮಾಹಿತಿಯನ್ನು ನಾವು ತೆಗೆದುಕೊಂಡು ಮುಂದೆ ನಾವು ಈಗ ಸಿಐಡಿ ಟ್ರಾನ್ಸ್ಫರ್ ಆದಮೇಲೆ ಇವೆಲ್ಲ ಮಾಹಿತಿನ ಅವ್ರು ನಮಗೆ ಕೇಳ್ತಾರೆ. ಸೊ ಅದಕ್ಕೆ ಏನು ಬೇಕೋ ತನಿಖೆಗೆ ಅದೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ನಾನು ಹೇಳ್ದಲ್ಲ, ಈಗಾಗಲೇ ವಿಶ್ವನಾಥ್ ಅನ್ನೋದು ಮೇನ್ ಬ್ಯಾಂಕಿನ ಮ್ಯಾನೇಜರ್, ಅವನೇ ಶಾಮೇಲ್ ಆಗಿರೋದು ಮೇಲ್ನೋಟಕ್ಕೆ ಕೊಟ್ಟಿರ್ತಾರೆ. ಅನ್ಲೆಸ್ ಎಲ್ಲರೂ ಕೂಡ ಸೇರಿ ಕಾನ್ಸ್ಪಿರಸಿ ಮಾಡದೇ ಇದ್ರೆ ಈ ಥರದ ದೊಡ್ಡ ಪ್ರಕರಣಗಳು ಆಗಲಿಕ್ಕೆ ಸಾಧ್ಯವಿಲ್ಲ. ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ನಡೆದದ್ದು ಭಾರಿ ಭ್ರಷ್ಟಾಚಾರ. ಇನ್ನು ಈ ಕುರಿತು ಮಾಜಿ ಶಾಸಕರಾಗಿರುವಂತಹ ರಮೇಶ್ ರವರು ಭಾರಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅಥವಾ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಇದನ್ನೆಲ್ಲ ಮಾಡೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಅಥವಾ ಯಾರ ಕೈವಾಡ ಇದೆ, ಯಾವ ಕಮಿಷನರ್ ಇದರಲ್ಲಿ ಭಾಗಿಯಾಗಿದ್ದ, ಅವ್ರ ಹಿಂದೆ ಯಾರೆಲ್ಲ ಕುಮ್ಮಕ್ಕು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತಲೂ ಕೂಡ ಆಗ್ರಹಿಸಿದ್ದಾರೆ. ಬನ್ನಿ ಮಾಜಿ ಶಾಸಕರು ಏನು ಮಾತನಾಡ್ತಾ ಇದ್ದಾರೆ ಅನ್ನೋದನ್ನು ಅವರಿಂದನೇ ಕೇಳೋಣ. ಈ ಜಾಗ ವಾಪಸ್ ತನ್ನ ಕರುತ್ತೇನೆ ಅನ್ನಿ ಕೋರ್ಟಾನಿ ಕಮಿಷನರ್ ಆರ್ಡರ್ ಕೇಳಿದೆ. ಕಮಿಷನರ್ ಅಸಿಸ್ಟೆಂಟ್ ಕಮಿಷನರ್ ಆಫ್ ಲ್ಯಾಂಡ್ ಅಕ್ವಿಸಿಷನ್ ಅನಿ ಸ್ಮಾರ್ಟ್ ಸಿಟಿಚಾ ಕಮಿಷನರ್ಲ ಈಗ ನಾನು ಪರ್ಸನಲಿ ಜಾವೂನ್ ತ್ಯಾ ಹೆಚ್ಚಾವರ್ತಿ ತಂತ ಮಾರ್ಕ್ ಕರುನ್ ತಂತ ಜಾಗ ವಾಪಸ್ ಕರಾವ ಸೋಮವಾರ ಪರ್ಯಂತ ಟೈಮ್ ದಿಲ್ಲ. ಸೋಮವಾರ ಜರ್ ದಿಲ್ಲ ನೀ ತರ್ ಕಮಿಷನರ್ಲ 5 ಲಕ್ಷ ರೂಪಾಯಿ ಪೆನಲ್ಟಿ ಆಯ್ತು. ಕಾರ್ಪೊರೇಷನ್ ತರ್ಫೆ ಬರಾಯ್ತಾನೆ ಪರ್ಸನಲಿ ಬರಾವತೀನಿ ಅನಿ ಕ್ಯಾಶ್ ಪ್ರಮಾಣ 2 ಇನ್ಕ್ರಿಮೆಂಟ್ ಅನಿ ತಂತ ಪ್ರಮೋಷನ್ ಕ್ಯಾನ್ಸಲ್ ಅಸ ಆರ್ಡರ್ ಅಲ್ಲೇ. ಗಡಿ ಭಾಗದ ಪತ್ರಕರ್ತರಿಗೆ ಸರ್ಕಾರದ ಸೌಲಭ್ಯಗಳು ದೊರೀಬೇಕು ಅಂತ ಮಣಿಪ್ರಸ್ವ ಡಾಕ್ಟರ್ ಅಲ್ಲಮ ಪ್ರಭು ಶ್ರೀಗಳು ಆಗ್ರಹಪಡಿಸಿದ್ದಾರೆ.
ಸಾಕಷ್ಟು ಜನ ಪತ್ರಕರ್ತರು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗ್ತಾ ಇದ್ದಾರೆ. ಎಸ್ಪೆಷಲಿ ಈ ಗಡಿ ಭಾಗದಲ್ಲಿರುವಂಥವ್ರು ಸೊ ಅಂಥವ್ರನ್ನ ಗುರುತಿಸಿ ಅವ್ರಿಗೂ ಕೂಡ ಸೌಲಭ್ಯ ಸಿಗೋ ರೀತಿ ಸರ್ಕಾರ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಬನ್ನಿ ಹಾಗಾದ್ರೆ ಶ್ರೀಗಳೇನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಚರ್ಚೆಯನ್ನು ಮಾಡಿ ವಿಶೇಷವಾಗಿ ಈ ಸಂಘದಿಂದ ಹಲವು ಮಹನೀಯರಿಗೆ ಏನು ಪತ್ರಕರ್ತರು ಅವರಿಗೆಲ್ಲ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸವನ್ನಾಗಲಿ ಅವರಿಗೆ ಒಂದು ಸಹಾಯಧನವನ್ನು ಕೊಡುವಂತಹ ಕೆಲಸವನ್ನಾಗಲಿ ಈ ರೀತಿಯಾಗಿ ಈ ಸಂಘದ ಚಟುವಟಿಕೆಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ಮುರುಗೇಶ್ ಶಿವಪೂಜಿಯವರು ಸುಮಾರು ವರ್ಷಗಳಿಂದ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತಂದರೆ ತುಂಬ ಮತ್ತು ಅಭಿಮಾನ ಹೆಮ್ಮೆ ಅನ್ನಿಸ್ತದೆ. ಯಾಕಂತಂದರೆ ಇವತ್ತಿನ ದಿನಮಾನದಲ್ಲಿ ಏನಾಗಿದೆ ಅಂತಂದರೆ ಮುಖ್ಯವಾಹಿನಿಯಲ್ಲಿ ಇರುವಂತಹ ಪ್ರತಿಷ್ಠಿತ ಪತ್ರಕರ್ತರು ಪತ್ರಿಕೆಗಳು ಸಾಮಾನ್ಯರಿಗೆ ಎಲ್ಲರಿಗೂ ಕೂಡ ಗಮನಕ್ಕೆ ಬರ್ತದೆ. ಅದೇ ರೀತಿಯಾಗಿ ಎಷ್ಟೋ ಜನ ಸಾಮಾನ್ಯವಾಗಿರುವಂತಹ ಪತ್ರಕರ್ತರು ತಮ್ಮದೇ ಆಗಿರುವಂತಹ ಒಂದು ಪ್ರಾಮಾಣಿಕತೆಯಿಂದ ನಿಸ್ವಾರ್ಥತೆಯಿಂದ ಪತ್ರಿಕೆಗಳನ್ನು ಒಂದಿಷ್ಟು ನ್ಯೂಸ್ ಚಾನೆಲ್ಗಳನ್ನು ನಡೆಸಿಕೊಳ್ಳುವಂತಹ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈ ಕನ್ನಡಿ.